ಪ್ಯಾಲೇಸ್ ಅಲ್ಲಿ ನಾರ್ಮಲ್ ಪಾಸ್ ಮತ್ತೆ ಬನ್ನಿ ಮಂಟಪದ ಟಾರ್ಚ್ ಲೈಟ್ ಪೆರೇಡ್. ಲಾಸ್ಟ್ ಟೈಮ್ ಎಲ್ಲ ತಾವು ಸಾಹೇಬರಿಗೆ ನಮ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ರಿ, ಬಿಟ್ಟಿದ್ದು ಒಂದು ಅರ್ಧ ಗಂಟೆಯಲ್ಲಿ ಸೋಲ್ಡ್ ಔಟ್ ಆಯ್ತು, ಯಾರು ಬೇರೆ ಬೇರೆಯವ್ರು ತಗೊಂಡು ಇತ್ಯಾದಿ ಮಾಡ್ತಾ ಇದಾರಂತೆ. ಅದಕ್ಕೆ ಅದಕ್ಕೆ ವೆಬ್ಸೈಟ್ ಅಲ್ಲೇ ಸ್ವಲ್ಪ ಓ ಟಿ ಪಿ ಬೇಸ್ಡ್ ಮಾಡಿ ಒಬ್ಬನೇ 100 ಪಾಸ್ ತಗೊಂಡು ಬೇರೆ ಬೇರೆ ತರ ಚಟುವಟಿಕೆ ಅಂತ ಲಾಸ್ಟ್ ಟೈಮ್ ಎಲ್ಲ ಕಂಪ್ಲೇಂಟ್ ಮಾಡಿದ್ದಕ್ಕೆ ಓ ಟಿ ಪಿ ಬೇಸ್ಡ್ ಇಮೇಲ್ ಬೇಸ್ಡ್ ಎಲ್ಲ ಇಟ್ಟು ಒಬ್ಬರಿಗೆ 4 ಪಾಸ್ ಅಂತ ಇಟ್ಟಿರೋ ಕಾರಣ 5 ದಿವಸ ಆದರೂ ಸಹ ಇವತ್ತಿಗೂ ಇನ್ನೂ ಪಾಸ್ ಅವೆಲ್ಲ 26 ತಾರೀಕು ಬಿಟ್ಟಿದ್ದು, ಇವತ್ತಿಗೂ ಇನ್ನೂ 1000 ಹೆಚ್ಚು ಗೋಲ್ಡ್ ಪಾಸ್ ಈಗಲೂ ಲಭ್ಯ ಇದೆ ಜನರಿಗೆ. ಮೋರ್ ದೆನ್ 1000 ಗೋಲ್ಡ್ ಪ್ಲಾಸಸ್ ಇನ್ನೂ ಸೇಲ್ಗೆ ವೆಬ್ಸೈಟಲ್ಲಿ ಅಲ್ಲ ನಂಬರ್ಸ್ ಕೊಡ್ತೀನಿ, ಈಗ ಅವೈಲೇಬಲ್ ಇರೋದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅಲ್ಲ ಈಗ 1000 ಅಂತೂ ಈಗ ಬಿಟ್ಟಿರೋದ್ರಲ್ಲಿ ಇನ್ನೂ 1000 ಉಳ್ಕೊಂಡಿದೆ, ಆ ಡಿಮ್ಯಾಂಡ್ ನೋಡಿಕೊಂಡು ಇನ್ನೂ ಹೆಚ್ಚು ಬಿಡೋದಾ ಯಾವ ರೀತಿ ಬಿಡೋದಾ ವಿ ವಿಲ್ ಟೇಕ್ ಫರ್ದರ್ ಡಿಸಿಷನ್. ಮೋರ್ ದೆನ್ 1000 ಗೋಲ್ಡ್ ಪಾಸಸ್ ಅಂಡ್ ಮೋರ್ ದೆನ್ 2000 ನಾರ್ಮಲ್ ಪಾಸಸ್ ಇವತ್ತಿಗೂ ಸಹ ವೆಬ್ಸೈಟಲ್ಲಿ ಈಗ ಈ ಕ್ಷಣಕ್ಕೂ ಸಹ ಲಭ್ಯ ಇದೆ. 5 ದಿವಸದಿಂದನೂ ಸಿಗ್ನಿಫಿಕೆಂಟ್ ಸೇಲ್ ಆಗಿದೆ, ಬಟ್ ಇವತ್ತಿಗೂ ಲಭ್ಯ ಇದೆ ಜನರು ತಮ್ಮ ಮುಖಾಂತರ ಜನರ ಹತ್ರ ಈಗಲೂ ಲಭ್ಯ ಇದೆ. ಮೈಸೂರು ದಸರಾ ವೀಕ್ಷಣೆ ಮಾಡೋಕ್ಕೂ ಇಚ್ಛಿಸಿದವರು ಈಗಲೂ ಸಹ ವೆಬ್ಸೈಟಲ್ಲಿ ಖರೀದಿ ಸಹ ಮಾಡ್ಬೋದು. ಸೊ 5 ಆದರೂ ತಾವು ಲಾಸ್ಟ್ ಟೈಮ್ ಅರ್ಧ ಗಂಟೆಯಲ್ಲಿ ಎಲ್ಲ ಹೋಗಿತ್ತು ಅಂದರೆ 5 ಆದರೂ ಜನರಿಗೆ ಮುಕ್ತವಾದ ಒಂದು ಅವಕಾಶ ಈ ಬಾರಿ ಅಲ್ಲ ಈ ಬಾರಿ 5 ಆಗಿದೆ ರಿಲೀಸ್ ಮಾಡಿ ತಮ್ಮೆಲ್ಲರ ಗಮನಕ್ಕೆ ಕೊಟ್ಟು ಇವತ್ತು 30 ನಿಮ್ದೇ ಸಲಹೆ ಈಗ ಮಾಡಿದ ತಕ್ಷಣ ಸಿಗದೇ ಇಲ್ಲ ಅಂತದಕ್ಕೆ 4 ದಿನ ಮಾಡಿ ಸ್ಟೇಜ್ ಬೈ ಸ್ಟೇಜ್ ಮಾಡಿ ಯಾರೂ ನಮ್ಗೆ ಸಿಕ್ಕಲಿಲ್ಲ ಒಬ್ಬರೇ ತಗೊಂಬಿಟ್ರಿ ಈ ಥರ ಆಗಬಾರ್ದು ಅಂತೇಳಿ ನಿಮ್ಮ ಸಲಹೆ ಮೇಲೆ ಅದನ್ನು ಮಾಡಿದ್ದೀವಿ. ಅಲ್ಲ ಯುವ ದಸರಾದ ಬರ್ತೀನಿ, ಈಗ ಯುವ ದಸರಾದು ಟಿಕೆಟ್ ಮೊನ್ನೆಯಿಂದ ಸೇಲ್ಗೆ ಬಿಟ್ಟಿದ್ದೀವಿ. ತಾವೆಲ್ಲರೂ ಸಹ ಸ್ವಲ್ಪ 5000 ಆಗಲಿ 8000 ಆಗಲಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಫೀಡ್ಬ್ಯಾಕ್ ಕೊಟ್ಟಿರೋ ಕಾರಣ ಇವತ್ತಿಂದ ಇನ್ನೂ 2 ಕ್ಯಾಟಗರಿ ಆ್ಯಡ್ ಮಾಡಿ 1500 ಮತ್ತು 2500 ಈಗ ಇನ್ಸ್ಟ್ರಕ್ಷನ್ ಪರ್ ಶೋಗೆ ಅದು ಅದು 8000-5000 ಟಿಕೆಟ್ಸು ಸೇಲ್ ಆಗ್ತಾ ಇದೆ, ಬಟ್ ಭಾಳಷ್ಟು ಜನರು ಜಾಸ್ತಿ ಆಯಿತು ನಮ್ಗೆ ಸೀಟಿಂಗ್ ಕಡಿಮೆ ಮಾಡಿದರೆ ಒಳ್ಳೇದಿರುತ್ತಂತ ತಮ್ಮ ಮುಖಾಂತರನೂ ಫೀಡ್ಬ್ಯಾಕ್ ಬಂತು. ಇವತ್ತಿಂದ 1500 ಮತ್ತು 2500 ಸಹ ಅದಕ್ಕೆ ಕ್ಯಾಟಗರಿ ಆ್ಯಡ್ ಮಾಡಿದ್ದೇವೆ. ಇದು ಯಾರಿಗೆ ಬಂದು ಒಂದು ಫೆಸಿಲಿಟಿ ತೊಗೊಂಡು ಫಿಕ್ಸೆಡ್ ಸೀಟಿಂಗಲ್ಲಿ ಕೂಡಬೇಕು, ಇಲ್ಲಾಂದ್ರೆ ಮೋರ್ ದೆನ್ 80-90,000 ಪೀಪಲ್ ಕ್ಯಾನ್ ಕಮ್ ಆ್ಯಂಡ್ ವಾಚ್ ವಿಥೌಟ್ ಟಿಕೆಟು ಸಹ. 80-90,000 ಜನರಿಗೆ ಮುಕ್ತವಾದ ಯಾವುದೇ ಥರದ ಟಿಕೆಟು ಅವಶ್ಯಕತೆ ಇಲ್ಲ. ಯಾರಿಗೆ ಬಂದು ಸಪ್ರೇಟಾಗಿ ನಮಗೆ ಫಿಕ್ಸೆಡ್ ಸೀಟ್ ಇರುತ್ತಂತ ಬೇರೆ ಊರಿನಿಂದ ಬಂದು ನೋಡೋಕ್ಕೆ ಟಿಕೆಟ್ ಇದ್ದರೆ ಮಾತ್ರ ಬರೋಂಥವ್ರಿಗೆ ಇದು ಅವಕಾಶ ಅಷ್ಟೇ. ಅಲ್ಲದೆ ಅಂದರೆ ಯಾರು ಟಿಕೆಟ್ ಇಲ್ಲದೆ ಸಹ ಯುವ ದಸರ 80-90,000 ಜನರು ಸಪ್ರೇಟ್ ಎಲ್ಲ ಟಿಕೆಟ್ ಸೇರಿ ನಾವು 10,000 ಮಾತ್ರ ಇಟ್ಟಿರೋದು ಟಿಕೆಟ್ ಇದಕ್ಕೆ. ಬಟ್ 85-90,000 ಜನರು ವಿಥೌಟ್ ಟಿಕೆಟು ಸಹ ವೀಕ್ಷಣೆ ಮಾಡೋಕ್ಕೆ ಅವಕಾಶ ಇದೆ. ಯಾರು ಬರೀ ಒಂದು 10,000 ಮಾತ್ರ ಮಾರೋಕ್ಕೆ ಟಿಕೆಟ್ ಮುಖಾಂತರ ಅವಕಾಶ. ಅದೇ ಈಗ ಒಂದು ನಿಮಿಷ, ಈಗ ಯುವ ದಸರಾ ಈ ಸಾರಿ ಹೆಚ್ಚು ಜನ ಸೇರೋ ಸಂದರ್ಭ ಇದೆ. ಕಾರಣ ಏನಂದರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆದಿರತಕ್ಕಂಥ ಸಂಗೀತ ದಿಗ್ಗಜರೆಲ್ಲ ಅಲ್ಲಿ ಈ ಸಾರಿ ಭಾಗವಹಿಸ್ತಾ ಇದ್ದಾರೆ. ಆಸ್ಕರ್ ಫರ್ನಾಂಡಿಸ್ ಅವಾರ್ಡ್ ಆಸ್ಕರ್ ಅವಾರ್ಡ್ ಬಂದು ಎ.ಆರ್. ರಹಮಾನ್ ಅವರು, ಆಮೇಲೆ ಇಸೇ ಜ್ಞಾನಿ ಇಳಿಯರಾಜ, ಇಶಾ ಘೋಷಲ್, ಶ್ರೇಯಾ ಘೋಷಲ್, ಈ ಥರ ಫೇಮಸ್ ಇವರೆಲ್ಲ ಬರೋದ್ರಿಂದ ಅಲ್ಲಿ 20-25,000 ಅಷ್ಟೇ ಅಲ್ಲಿ ಜಾಗ ಆಗುತ್ತೆ, ಇಕ್ಕಟ್ಟಾಗುತ್ತೆ, ಅಲ್ಲಿ ಸುಮ್ಮನೆ ಅನವಶ್ಯಕವಾಗಿ ಲ್ಯಾಂಡರ್ಡ್ ಆಗ್ಬೋದು ಅಂತೇಳಿ ನಾವು ಅಲ್ಲಿ 80 ವಿಶಾಲದ ಜಾಗದಲ್ಲಿ ಮಾಡಿದ್ದೇವೆ. ಅದು ಮಾಡುವಾಗ ನಂಬರ್ 1 ಪ್ರಾಪರ್ ಸೆಕ್ಯೂರಿಟಿ ಇರಬೇಕು, ಅಲ್ಲಿ ಬಂದವರಿಗೆ ಶೌಚಾಲಯಗಳಿರಬೇಕು ಹೆಣ್ಮಕ್ಕಳಿಗೆ ಅವ್ರಿಗೆಲ್ಲ. ಆಮೇಲೆ ಅಲ್ಲಿಂದ ನಮ್ಮ ಕುಡಿಯೋ ನೀರು ಶೌಚಾಲಯಗಳು ರಿಂಗ್ ರೋಡಿಂದ ಸರ್ಕಲ್ನಿಂದ ಅಲ್ಲಿಯ ತನಕ 1 ಕಿಲೋಮೀಟ್ರು ಅಲ್ಲಿ ಲೈಟು ಸ್ಟ್ರೀಟ್ ಲೈಟ್ ಅದಿರಬೇಕು, ಪೊಲೀಸ್ ವ್ಯವಸ್ಥೆ ಸುಭದ್ರಿತಾಗಿರಬೇಕು, ಮತ್ತು ವಿಶೇಷವಾದಂಥ ಬಸ್ಸುಗಳನ್ನು ಅಲ್ಲಿ ಬಂದವರು ಹೋಗೋರಿಗೆ ಮಾಡೋದಕ್ಕೆ ಈಗಾಗಲೇ ನಾನು ಮೀಟಿಂಗಲ್ಲಿ ಸೂಚನೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳು ಕೂಡ ಸಹ ಹೇಳಿದ್ದಾರೆ. ಅಲ್ಲಿ ಮೋರ್ ದ್ಯಾನ್ 70-80,000 ಪೀಪಲ್ ಗ್ಯಾದರ್ ಆಗ್ತಾರೆ ಅಂತ ನನಗೆ ಅನಿಸಿದೆ. ಯಾಕೆಂದರೆ ಅವರೆಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಫೇಮಸ್ ಇರೋದ್ರಿಂದ ಮೈಸೂರಿನ ಯುವಕರು ಯುವತಿಯರು ಜನ ಎಲ್ಲ ಬರ್ಬೋದು.
ಆ ಕಾರಣಕ್ಕೆ ವಿಶೇಷ ಆಸಕ್ತಿ ತಗೊಂಡು ನಿನ್ನೆ ನಾನೇ ಖುದ್ದಾಗಿ ನಮ್ಮ ಎಲ್ಲ ಅಧಿಕಾರಿಗಳ ತಂಡ ಕರ್ಕೊಂಡು ಇನ್ಸ್ಪೆಕ್ಟ್ ಮಾಡಿ ಅಲ್ಲಿ ಏನೇನು ಮುಂದಾಲೋಚನಾ ಕ್ರಮಗಳನ್ನು ತಗೋಬೋದು ಮತ್ತು ಸೆಕ್ಯೂರಿಟಿ ಏನು ಮಾಡ್ಬೋದು, ಫೆಸಿಲಿಟೀಸ್ ಏನು ಮಾಡಬೇಕು ಅದನ್ನೆಲ್ಲ ಚರ್ಚೆ ಮಾಡಿ ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ಕೊಟ್ಟಿದ್ದೀವಿ. ಮತ್ತು ಇನ್ನೊಮ್ಮೆ ಬಸ್ಸಸ್ಸು ಎಷ್ಟು ಬೇಕಾಗುತ್ತೆ, ಎಲ್ಲಿಂದ ಬೇಕು ಅಂತೇಳಿ ಮತ್ತೊಮ್ಮೆ ಒಂದು ಸಾರಿ ನಮ್ಮ ಡಿ ಸಿ ಅವರು, ಕೆ ಎಸ್ ಐಟಿ ಅವ್ರ ಜೊತೆಗೆ ಡಿ ಸಿ ಮತ್ತು ಪೊಲೀಸ್ ಇಲಾಖೆಯವರು ಇಬ್ಬರು ಸೇರಿ ಚರ್ಚೆ ಮಾಡ್ತಾರೆ. ದಸರಾ ಇಷ್ಟು ಪಡ್ತಂತ ಇದು ಮಾಡಿದ್ರೆ ಹೆಂಗೆ? ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ನಾನು ವಂದನೆಗಳನ್ನು ತಿಳಿಸ್ತಾ, ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಯಿತು ನಮ್ಮ ಡಿ ಸಿ ಅವರು ನನಗೆ, ಹೀಗಾಗಿ ತಡ ಆಯಿತು ಅದಕ್ಕೆ ಕ್ಷಮಿಸ್ತೀನಿ ಕೇಳ್ತೀನಿ. ಇನ್ನು ಮುಂದೆ ಈ ಥರ ಆಗದೆ ಇರ್ತಾರೆ ನೋಡ್ಕೊಂಡು, ನಾನು ನಾರ್ಮಲ್ ಏನು ಮಾಡಲ್ಲ. ಒಂದು ವೇಳೆ ಲೇಟ್ ಆಯಿತು ಅಂದರೆ ಹತ್ತೊಂದು ನಿಮಿಷ ಜನಗಳ ಒತ್ತಡ ಅಷ್ಟೇ, ಬೇರೆ ಇನ್ನೇನಿಲ್ಲ. ಉದ್ದೇಶಪೂರ್ವಕವಾಗಿ ನಾನು ನಿಂತ್ಕೋಬೇಕು, ಲೇಟ್ ಮಾಡಬೇಕು, ಅದು ಐ ಡೋಂಟ್ ಬಿಹೇವ್ ಲೈಕ್ ದಟ್. ಸ್ವಲ್ಪ ಇದಕ್ಕೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಈಗ ದಸರಾ ಅಂತಿಮ ಘಟ್ಟಕ್ಕೆ ಬರ್ತಾಯಿದೆ, ಎಲ್ಲ ಸಿದ್ಧತೆಗಳು ಅವರೆಲ್ಲ ಅವರವರ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ವಿದ್ಯುಕ್ತವಾಗಿ ದಸರಾ 3ನೇ ತಾರೀಕು ಚಾಮುಂಡಿ ಬೆಟ್ಟದಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆ ಆಗುತ್ತೆ. ಬೆಳಗ್ಗೆ